ಕುಸಿದು ಬಿದ್ದಿದೆ ಅಲ್ಲಿ. ಕಾಂಗ್ರೆಸ್ 115ರಿಂದ 121ಕ್ಕೆ ಹೋಗಿದೆ, ಜೆಡಿಎಸ್ 26-27ರಿಂದ 29ಕ್ಕೆ ಎದ್ದಿದೆ. ಈ ಕಡೆಗೆ ಮೇಲ್ಕೋಟೆಯಲ್ಲಿ ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯಗೆ 1221 ಮತಗಳ ಲೀಡ್ ಸಿಗ್ತಾ ಇದೆ. ಸಾಗರದಲ್ಲಿ ಬೇಳೂರು ಗೋಪಾಲ್ ಕೃಷ್ಣಗೆ ಮುನ್ನಡೆ ಸಿಗ್ತಾ ಇದೆ. ಹರ್ತಾಳು ಹಾಲಪ್ಪ ವಿರುದ್ಧ 8852 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೇಲ್ಕೋಟೆಯಲ್ಲಿ ಪುಟ್ಟರಾಜುಗೆ ಹಿನ್ನಡೆ, ದರ್ಶನ್ ಪುಟ್ಟಣ್ಣಯ್ಯಗೆ 1121 ಮತಗಳ ಲೀಡ್ ಸಿಗ್ತಾ ಇದೆ. ಸಾಗರದಲ್ಲಿ ಬೇಳೂರು ಗೋಪಾಲ್ ಕೃಷ್ಣ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ತೀರ್ಥಹಳ್ಳಿಯಲ್ಲಿ ಅರಗ ಜ್ಞಾನೇಂದ್ರ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ತೀರ್ಥಹಳ್ಳಿಯೂ ಕೂಡ ಅದೇ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ರು. ಅಲ್ಲಿ ಕಾಂಗ್ರೆಸ್ನಿಂದ ಇನ್ನೊಬ್ಬರು ಅಖಾಡಕ್ಕಿಳಿಬೇಕು ಅಂತ ಇದ್ರು, ಅದೇನಾದರೂ ಬಂಡಾಯ ಎದ್ದು ಬಿಟ್ಟಿದ್ರೆ ಸಮಸ್ಯೆ ಆಗತ್ತೆ ಅಂತ ಇದ್ರು, ಹಾಗೂ ಹೀಗೂ ಮ್ಯಾನೇಜ್ ಮಾಡ್ಕೊಂಡು ಏನೋ ಮಾಡಿದ್ರು. ಇನ್ನು ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿಗೆ ಗೆಲುವು, ಎರಡನೆಯ ಕ್ಷೇತ್ರದ ರಿಸಲ್ಟ್ ಬರ್ತಾ ಇದೆ. ಶಿಗ್ಗಾವಿಯಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿಗೆ ಗೆಲುವು ಸಿಗ್ತಾ ಇದೆ, ಅವ್ರಿಗೇನೂ ಸಿಗ್ತಾ ಇದೆ. ಆದರೆ ಅವರ ಪಕ್ಷ ಅಲ್ಲಿ ಮುನ್ನಡೆಯಲ್ಲಿ ನೋಡಿದ್ರೆ ಪೂರ್ತಿ ಟಪಕ್ ಅಂತ ಕೆಳಗಡೆ ಬಿದ್ದಂಗೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಇನ್ನೂ ಎಷ್ಟು ನಂಬರ್ಸ್ಗಳ ವ್ಯತ್ಯಾಸ ಆಗುತ್ತೆ, ಇನ್ನು ಕೆಳಗಡೆಗೆ ಹೋಗುತ್ತಾ ಇನ್ನು ಮೇಲ್ಗಡೆಗೆ ಹೋಗುತ್ತಾ ಅಂತ. ಬಟ್ ಅವ್ರದ್ದು ಮಾತ್ರ ರಿಸಲ್ಟ್ ಬರ್ತಾ ಇದೆ. ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿಗೆ ಗೆಲುವು ಸಿಗ್ತಾ ಇದೆ. ಬೆಳಗಾವಿ 18 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ನಲ್ಲಿದೆ. ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿಗೆ ಗೆಲುವು, ಬೆಳಗಾವಿಯಲ್ಲಿ 18 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಅಲ್ಲಿದೆ. ಸದ್ಯಕ್ಕೆ ಟ್ರೆಂಡ್ ಇರೋದು 68, ಬಿಜೆಪಿ ಮುಂದೆ ಇದೆ 120, ಕಾಂಗ್ರೆಸ್ ಮುಂದೆ ಇದೆ 29ರಲ್ಲಿ, ಜೆಡಿಎಸ್ ಮುಂದೆ ಇದೆ ಇನ್ನುಳದಂತ 7ರಲ್ಲಿ, ಅದರ್ಸ್ ಪಕ್ಷೇತರರು ಮುಂದೆ ಇದ್ದಾರೆ. ಇವಿಷ್ಟು ಸದ್ಯಕ್ಕಿರುವಂತ ನಂಬರ್ಸ್ಗಳು ಮುನ್ನಡೆಯಲ್ಲಿ. ಇನ್ನು ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿಗೆ ಗೆಲುವು ಆಗಿದೆ, ಎರಡನೇ ಕ್ಷೇತ್ರ ಈಗ ಘೋಷಣೆಯಾಗಿರೋದು. 18 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಅಲ್ಲಿದೆ. ಬೆಳಗಾವಿಯಲ್ಲಿ ಬದಾಮಿಯಲ್ಲಿ ಕಾಂಗ್ರೆಸ್ನ ಚಿಮ್ಮನಕಟ್ಟಿಗೆ ಲೀಡ್ ಸಿಗ್ತಾ ಇದೆ. 5225 ಮತಗಳ ಅಂತರವನ್ನು ಚಿಮ್ಮನಕಟ್ಟಿ ಪಡ್ಕೊಂಡಿದ್ದಾರೆ. ಸುರಪುರದಲ್ಲಿ ರಾಜುಗೌಡಗೆ ಮತ್ತೆ ಹಿನ್ನಡೆ ಆಗ್ತಾ ಇದೆ. ವೆರಿ ಶಾಕಿಂಗ್ ಶಾಕಿಂಗ್ ರಿಸಲ್ಟ್. ಹಾಸನದಲ್ಲಿ ಪ್ರೀತಮ್ ಗೌಡ ಸೋಲಿನತ್ತ. ಸ್ವರೂಪ್ ಹೆಸರನ್ನ ಅನೌನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಹೇಳ್ತಾ ಇದ್ದಂತ ಹೆಸರೇ ಪ್ರೀತಮ್ ಗೌಡ. ಸ್ವರೂಪ್ ಅವರ ಹೆಸರು ಅನೌನ್ಸ್ ಆದ ತಕ್ಷಣ ಟ್ರೆಂಡೇ ಚೇಂಜ್ ಆಗೋಯ್ತು, ಸ್ವರೂಪ್ ಅಂತ. ಬಳ್ಳಾರಿ ಗ್ರಾಮೀಣದಲ್ಲಂತೂ ಬಹಳ ಟಗ್ ಆಫ್ ವಾರ್ ನಡೀತಾ ಇದೆ. ಬದಾಮಿಯಲ್ಲಿ ಕಾಂಗ್ರೆಸ್ನ ಚಿಮ್ಮನಕಟ್ಟಿಗೆ ಲೀಡ್ ಸಿಗ್ತಾ ಇದೆ. ಕೆಲವು ಶಾಕಿಂಗ್ ರಿಸಲ್ಟ್ಗಳು ಬರ್ತಾ ಇದೆ ಅಲ್ಲಲ್ಲಲ್ಲಿ. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾರಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅಲ್ಲಿ ಹೆಚ್ಚಿನ ಮತಗಳನ್ನು ಪಡ್ಕೊಳ್ತಾ ಇದ್ದಾರೆ. ವಿಜಯನಗರದಲ್ಲಿ ಕಾಂಗ್ರೆಸ್ಗೆ ಗೆಲುವು, ಇದು ಮೊದಲ ಕಾಂಗ್ರೆಸ್ನ ರಿಸಲ್ಟ್ ಬರ್ತಾ ಇದೆ. ಆನಂದ್ ಸಿಂಗ್ ಪುತ್ರನಿಗೆ ಸೋಲಾಗಿದೆ ಅಲ್ಲಿ. ವಿಜಯನಗರದಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿದೆ, ಕಾಂಗ್ರೆಸ್ನ ಮೊದಲ ಗೆಲುವು ಇದಾಗಿರೋದು. ಆನಂದ್ ಸಿಂಗ್ ಪುತ್ರನಿಗೆ ಸೋಲಾಗಿದೆ. ಸೊರಬದಲ್ಲಿ ಮಧು ಬಂಗಾರಪ್ಪ ಗೆಲುವಿನತ್ತ ಹೆಜ್ಜೆಯನ್ನು ಹಾಕಿದ್ದಾರೆ. ಯಾವ ಲೆಕ್ಕಾಚಾರಗಳಿತ್ತು ಸೊರಬದ ವಿಚಾರದಲ್ಲಿ ಅದು ಕಾಣಿಸಿಕೊಳ್ಳುತ್ತಾ ಇದೆ. ಸಹೋದರ ಸಹೋದರಿ ಒಂದು ಕಡೆಗೆ ನಿಂತ್ಕೊಂಡಿದ್ರು, ಇನ್ನೊಬ್ಬ ಸಹೋದರ ಇನ್ನೊಂದು ಕಡೆಗೆ ನಿಂತ್ಕೊಂಡಿದ್ದಿದ್ದು. ಇಬ್ಬರು ಸಹೋದರ ಸಹೋದರಿಯರು ಸೇರಿಸಿಕೊಂಡು ಸಹೋದರನನ್ನು ಸೋಲಿಸಿದರು. ನಿಜವಾಗಿದೆಯಲ್ಲ, 23,000 ಮತಗಳ ಅಂತರದಲ್ಲಿ ಈಗ ಮುನ್ನಡೆಯಲ್ಲಿದ್ದಾರೆ ಮಧು ಬಂಗಾರಪ್ಪ. ಹಾಗೆ ನೋಡಕ್ ಹೋದ್ರೆ ವಿಜಯನಗರ ಪ್ರತ್ಯೇಕ ಜಿಲ್ಲೆಯನ್ನ ಮಾಡಿದಂತಹ ಹಿರಿಮೆ ಗರಿಮೆ ಎಲ್ಲವೂ ಕೂಡ ಆನಂದ್ ಸಿಂಗ್ ಅವರಿಗೆ ಸೇರಬೇಕು. ಅವ್ರ ಲೆಕ್ಕಾಚಾರ ಇತ್ತು, ನಾನು ಉತ್ತರ ಇದು ಸಪರೇಟ್ ಜಿಲ್ಲೆ ಮಾಡಿದ್ರೆ ಆ ಜಿಲ್ಲೆಯ ಎಲ್ಲ ಕ್ಷೇತ್ರಗಳು ನನ್ನ ಕೈ ಹಿಡಿಯುತ್ತೆ ಅಂತ. ಹಾಗಾಗಿ ಅವರು ತಮ್ಮ ಮಗನಿಗೆ ಕೊಡಿಸ್ಕೊಂಡ್ರು ಟಿಕೆಟನ್ನು, ಬಟ್ ಅವರು ಸೋತಿದ್ದಾರೆ ವಿಜಯನಗರದಲ್ಲಿ.